ನಮಸ್ಕಾರ ವೀಕ್ಷಕರ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವಿನಿ ಹುಲಿಕೇರಿ ಇದೀಗ ಬ್ರೇಕಿಂಗ್ ನ್ಯೂಸ್ ಆಕಾಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಸಮಾಜ ಸೇವಕ ಪ್ರಕಾಶ್ ಬಾಗೇವಾಡಿ ನಿಧನಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಸಂತಾಪ ಸೂಚಿಸಿದ್ದಾರೆ ತುಂಬಾ ಆತ್ಮೀಯರಾಗಿದ್ದ ಪ್ರಕಾಶ್ ಅವರು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದರು ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡುತ್ತಿದ್ದರು ಪ್ರವಾಹ ಕೋವಿಡ್ ಸಂದರ್ಭದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದರು ಘಟಪ್ರಭಾದ ಸೇವಾದಳ ತರಬೇತಿ ಕೇಂದ್ರದ ಜವಾಬ್ದಾರಿ ವಹಿಸಿಕೊಂಡಿದ್ದರು ದುರ್ದೈವ ಎಂದರೆ ಕೊನೆಗೆ ಅದೇ ಕೋವಿಡ್ ಸೋಂಕಿಗೆ ಅವರು ಬಲಿಯಾಗಿದ್ದಾರೆ ಪ್ರಕಾಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಂಬನಿ ಮಿಡಿದರು ಕೋವಿಡ್ ತಡೆಗಟ್ಟಲು ಜನರು ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು ಎಂದು ಶಾಸಕ ಸತೀಶ್ ಜಾರಕಿಹೊಳಿ ಅವರು ಮನವಿ ಮಾಡಿದರು ಕೋವಿಡ್ ನಿಯಮದಂತೆ ಅಂತ್ಯಕ್ರಿಯೆ ಮಾಡಲಾಯಿತು ಪ್ರಕಾಶ್ ಬಾಗೇವಾಡಿ ಅವರ ಹುಟ್ಟೂರಾದ ಗೋಕಾಕ್ ತಾಲೂಕಿನ ತುಕಾನಟ್ಟಿಯ ಆಕಾಶ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಕೋವಿಡ್ ನಿಯಮದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಶಾಂತಾನಂದ ಸ್ವಾಮೀಜಿ ಸಾಮಾಜಿಕ ಕಾರ್ಯಕರ್ತ ಭೀಮ್ಸಿ ಗಡಾದಿ ಶಿವಪ್ಪ ಮರದಿ ಪರಶುರಾಮ್ ಗಡಾದಿ ಸಿದ್ದಪ್ಪ ಹುಳುಕುಂದ್ ಸಿದ್ದಪ್ಪ ಮನುಮಣ್ಣನವರ್ ಮಲ್ಗೌಡ ಪಾಟೀಲ್ ಕಿರಣ್ ರಜಪೂತ್ ಆರ್ಕೆ ದೇಸಾಯಿ ಫಜಲ್ ಮಕಾಂದಾರ್ ಸೇರಿದಂತೆ ಮತ್ತಿತರರು ಇದ್ದರು ಆತ್ಮೀಯರು ಪ್ರಕಾಶ್ ಬಾಗೇವಾಡಿ ಕೋವಿಡ್ಗೆ ಬಲಿಯಾಗಿದ್ದಾರೆ ಬಹುಶಃ ಅವರ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಕೂಡ ಭಾಗವಹಿಸಿದ್ರು ವಿಶೇಷವಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಕೆಲಸ ಮಾಡಿದ್ದ ಅವನು ಪಕ್ಷಕ್ಕಿಂತಲೂ ಈ ಮೂಡಿಗೆಯಲ್ಲಿ ಲಯನ್ಸ್ ಕ್ಲಬ್ ಇರ್ಬೋದು ಸ್ವಂತ ಶಿಕ್ಷಣ ಸಂಸ್ಥೆ ಇರ್ಬೋದು ಭಾಳಷ್ಟು ರೋಟ್ರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ರು ಫ್ಲಡ್ನಲ್ಲಿ ಹಿಂದೆ ಲಾಸ್ಟ್ ಕಳೆದ ವರ್ಷ ಫ್ಲಡ್ನಲ್ಲಿದ್ದರು ಈ ಕೋವಿಡ್ದಲ್ಲಿ ಕೂಡ ಕೆಲಸ ಮಾಡ್ತಿದ್ರು ವಿಶೇಷವಾಗಿ ನಮ್ಮ ಸೇವಾದಳದ ಕಾರ್ಯಕ್ರಮ ಕೂಡ ಘಟಪುರದಲ್ಲಿ ಅವರೇ ಉಸ್ತುವಾರಿ ನೋಡ್ಕೊಳ್ತಾ ಇದ್ರು ಇವತ್ತು ಬಹುಶಃ ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ ಭಾಳ ದೊಡ್ಡ ನಮ್ಮ ಸಂಘಟನೆಗೆ ನಷ್ಟ ಆಗಿದ್ದಂತೆ ನಿಜ ಅವ್ರು ಕೂಡ ಏನು ಮಾಡಲಿಕ್ಕಾಗಲ್ಲ ಕೋವಿಡ್ಗೆ ಬಲಿಯಾಗಿದ್ದಾರೆ ಮುಂದೆ ಯಾರಾದರೂ ಕೂಡ ಕೋವಿಡ್ ಸಾಕಷ್ಟು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕಂತ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಪ್ರಕಾಶ್ ಅವರ ಆತ್ಮಕ್ಕೆ ಶಾಂತಿ ಸಿಗೋದು ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ